ಈ ಥರ ಆಮ್ಲೆಟ್ ನೀವು ಮಾಡಿರಲಿಕ್ಕೆ ಚಾನ್ಸೇ ಇಲ್ಲ, ಜನ್ಮದಲ್ಲಿ ಮಾಡಿರಲಿಕ್ಕಿಲ್ಲ. ಹಾಗಾದರೆ ನಾನು ಹೇಗೆ ಮಾಡಿದ್ದು ಅಂತ ತೋರಿಸ್ತೇನೆ, ಬನ್ನಿ ಸ್ಪೆಷಲಾದ ಆಮ್ಲೆಟ್ ನೋಡುವ. ಇವತ್ತಿನ ಸ್ಪೆಷಲಾದ ಆಮ್ಲೆಟ್ ಮಾಡಲಿಕ್ಕೆ ನಾನಿಲ್ಲಿ 5 ಮೊಟ್ಟೆ ತಗೊಂಡಿದ್ದೇನೆ. ಈಗ ಮೊದಲಿಗೆ ಆಮ್ಲೆಟ್ಗೆ ನೀವೆಣಿಸ್ಬೋದು ಆಮ್ಲೆಟ್ ಮಾಡ್ತಿದ್ದಾರೆ ಬನಲೆ ಯಾಕೆ ಇಟ್ಟಿದ್ದಾರೆ ಅಂತ. ಇದು ಬನಲೆ ಸ್ಪೆಷಲ್ ಆಮ್ಲೆಟ್. ಇದಕ್ಕೆ ಸ್ವಲ್ಪ ಎಣ್ಣೆ, ಒಂದು 2-3 ಸ್ಪೂನಷ್ಟು ಎಣ್ಣೆ, ಅದಕ್ಕೆ ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ, ಹಾಗೆಯೇ ಶುಂಠಿ ಕೂಡ ಹಾಕ್ಬೋದು, ಇಷ್ಟೇ ಅಲ್ಲ ಸ್ವಲ್ಪ ಜಾಸ್ತಿ ಹಾಕಿ. ನಾನಿಲ್ಲಿ ಸ್ವಲ್ಪ ಹಾಕ್ತಾ ಇರೋದು ಯಾಕೆ ಅಂತ ಆಮೇಲೆ ಹೇಳ್ತೇನೆ. ಒಂದು 5 ಮೊಟ್ಟೆಗೆ ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದು ಕಟ್ ಮಾಡಿಕೊಂಡು ಹಾಕಿ. ಈಗ ನಾನಿಲ್ಲಿ ಸಣ್ಣ 3 ಈರುಳ್ಳಿ ತಗೊಂಡಿದ್ದೇನೆ, ದೊಡ್ಡದಾದರೆ 2 ತಗೊಳ್ಳಿ, ಅದಕ್ಕಿಂತ ದೊಡ್ಡದಾದರೆ ಒಂದು 1.5 ಈರುಳ್ಳಿ ತಗೊಳ್ಳಿ. ಈರುಳ್ಳಿ ಸ್ವಲ್ಪ ಜಾಸ್ತಿಯೇ, ಈರುಳ್ಳಿ ಫ್ರೈ ಆಗಲಿ. ನೀವಿದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಬೋದು. ಈರುಳ್ಳಿ ಬೇಗ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಈಗ ಈರುಳ್ಳಿ ಸಾಫ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ, ನಾನಿಲ್ಲೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೇನೆ, ಯಾಕೆಂದರೆ ಕೊನೆಗೆ ಹೇಳ್ತೇನೆ ಯಾಕೆ ಅಂತ. ನೀವು ನಿಮ್ಮ ಅಂದಾಜಿಗೆ ಹಾಕಿ ಒಂದು 4 ಮೊಟ್ಟೆಗೆ ಒಂದು ಚಿಟಿಕೆಯಷ್ಟು ಅರಶಿನ, ಹಾಗೆ ಒಂದು 1/2 ಸ್ಪೂನಷ್ಟು ಮೆಣಸಿನ ಹುಡಿ, ಹಾಗೇ ಒಂದು 1/4 ಸ್ಪೂನಷ್ಟು ಜೀರಿಗೆ, ಜೀರಿಗೆ ಪುಡಿ ಹಾಗೆಯೇ 1/4 ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಹುಡಿ, ಹಾಗೇ ಒಂದು 1/2 ಸ್ಪೂನಷ್ಟು ಗರಂ ಮಸಾಲೆ. ಈಗ ನಾನಿಲ್ಲಿ ಹೇಳಿದಷ್ಟು ಹಾಕಲಿಲ್ಲ, ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೇನೆ, ಯಾಕೆಂದರೆ ನನ್ನ ಹತ್ರ ಇಲ್ಲಿ ಆಲ್ ಇನ್ ಒನ್ ಮಸಾಲೆ ಇದೆ. ಅಂದರೆ ಮೀನಿಗೆ ಮತ್ತು ಮೀನ್ ಫ್ರೈಗೆ ಏನಾದರೂ ಪಲ್ಯಕ್ಕೆಲ್ಲ ಹಾಕ್ಲಿಕ್ಕೆ ಈ ರೀತಿ ಮಸಾಲ ಪೇಸ್ಟ್ ಮಾಡಿಟ್ಟಿರ್ತೇನೆ. ಆ ಪೇಸ್ಟಲ್ಲಿ ಒಂದು 1.5 ಸ್ಪೂನಷ್ಟು ಆ ಪೇಸ್ಟ್ ನಾನು ಹಾಕಿದ್ದೇನೆ. ಅದಕ್ಕೋಸ್ಕರ ನಿಮಗೆ ನಿಮ್ಮ ಹತ್ರ ಈ ಪೇಸ್ಟ್ ಇರುವುದಿಲ್ಲ ಅಲ್ಲ, ಅದಕ್ಕೋಸ್ಕರ ನಿಮಗೆ ಮೆಣಸಿನ ಹುಡಿ, ಅರಶಿನ ಹುಡಿ, ಜೀರಿಗೆ ಹುಡಿ, ಕೊತ್ತಂಬರಿ ಹುಡಿಯನ್ನು ಹಾಕಿ ತೋರಿಸಿದ್ದೇನೆ. ಈಗ ಸ್ವಲ್ಪ ಇದರ ಹಸಿ ವಾಸನೆ ಹೋದ್ಮೇಲೆ ಮೀಡಿಯಂ ಸೈಜಿದೊಂದು 2 ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊ ಎಲ್ಲ ಸಾಫ್ಟ್ ಆಗಲಿ, ಕಂಪ್ಲೀಟ್ ಸಾಫ್ಟ್ ಆಗಲಿ. ಈ ಟೊಮೆಟೊ ಎಲ್ಲ ಉಂಟಲ್ಲ ಸಾಫ್ಟ್ ಆಗಬೇಕು. ಇದು ನಂದು ಸ್ವಲ್ಪ ಟೊಮೆಟೊ ತುಂಬ ಹಣ್ಣಾಗಿರಲಿಲ್ಲ, ಸ್ವಲ್ಪ ಕಾಯಿ ಥರ ಇತ್ತು, ಗಟ್ಟಿತ್ತು, ಅದಕ್ಕೋಸ್ಕರ ಈ ರೀತಿ ಮ್ಯಾಶ್ ಮಾಡ್ತಾ ಇದ್ದೇನೆ. ಎಲ್ಲ ಸಾಫ್ಟ್ ಆದರೆ ಆಯಿತು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡುವ. ಈಗ ನಾವಿಲ್ಲಿ 5 ಮೊಟ್ಟೆ ಇಟ್ಟಿದ್ದೇವಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕುವ. ಮಸಾಲೆಗೆ ಆಲ್ರೆಡಿ ಉಪ್ಪು ಹಾಕಿದ್ದೇವೆ, ಈ ಮೊಟ್ಟೆಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಉಪ್ಪು ಸೇರಿಸಿ ಒಳ್ಳೆ ಬೀಟ್ ಮಾಡುವ. ಹಾಗೇನೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿ ಮಿಕ್ಸ್ ಮಾಡುವ. ಈಗ ಆಮ್ಲೆಟ್ ಮಾಡುವ ಪ್ಯಾನನ್ನಿಟ್ಟು ಸ್ವಲ್ಪ ಎಣ್ಣೆ ಹಾಕುವ. ನಾನಿಲ್ಲಿ ಒಂದು 2-2.5 ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ, ಎಣ್ಣೆ ಕಡಿಮೆ ಆದರೆ ತಳ ಅಂಟ್ತದೆ ಅದು. ಈಗ ತವ ಒಳ್ಳೆ ಬಿಸಿ ಆದಮೇಲೆ ಈ 5 ಮೊಟ್ಟೆಯಲ್ಲಿ ನೀವು ಎಷ್ಟು ಮೊಟ್ಟೆ ತಗೊಂಡಿದ್ರೆ ಅಷ್ಟು, ಅದರ 1/2 ಹಾಕುವ, ಪೂರ್ತಿಯಾಗಿ ಬೇಡ 1/2 ಮಾತ್ರ. ಈಗ ಇದಿಷ್ಟು ಫ್ರೈ ಆಗ್ತಾ ಬರುವಾಗ ಇಲ್ಲಿ ನಾವು ಮಸಾಲೆಯನ್ನು ಮಾಡಿದ್ದೇವೆ ನೋಡಿ, ಅದನ್ನು ಹಾಕುವ. ಹಾಕಿ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡುವ. ಈ ಮಸಾಲೆ ಒಳ್ಳೆ ಬೆಂದಿದೆ, ಇದು ಬೇಯಲಿಕ್ಕೆ ಅಂತ ಇಲ್ಲ.
ಫ್ಲೇಮನ್ನು ಲೋ ಇಟ್ಟಿದ್ದೇನೆ, ಯಾಕೆಂದರೆ ಅಡಿಭಾಗದ ಮೊಟ್ಟೆ ಕರಂಚಬಾರ್ದು, ಕರಟ್ಟಿ ಹೋಗಬಾರ್ದು ಅಂತ. ಈಗ ಎಲ್ಲ ಸ್ಪ್ರೆಡ್ ಆಯಿತು. ಈಗ ಉಳಿದ ಮೊಟ್ಟೆ ಉಂಟಲ್ಲ ನಾವು ಮಿಕ್ಸ್ ಮಾಡಿಟ್ಟಿದ್ದೇವೆ, ಅದನ್ನು ಹೀಗೆ ಮೇಲೆ ಹಾಕುವ. ಎಲ್ಲ ಕಡೆ ಕವರ್ ಆಗುವ ಹಾಗೆ ಸ್ಪ್ರೆಡ್ ಮಾಡುವ. ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ಹಾಗೇನೆ ಬಿಡುವ, ತುಂಬ ದಪ್ಪ ಉಂಟಲ್ಲ ಬೇಯಲಿಕ್ಕೆ. ಈಗ ಒಂದು 2-3 ನಿಮಿಷದ ನಂತರ ಮೇಲೆ ಸ್ವಲ್ಪ ಎಣ್ಣೆ ಹಾಕುವ. ನಾವು ಅಡಿಗೆ ಫಸ್ಟಿಗೆ ಇದು ಹಾಕ್ತೇವಲ್ಲ, ಮೊಟ್ಟೆ ಫಸ್ಟ್ ಲೇಯರ್ ತೆಳುವಾಗಿ ಹಾಕ್ಬೇಕು, ಅದರ ಮೇಲೆ ಹಾಕಿದ್ದು ದಪ್ಪ ಆದರೂ ಪರವಾಗಿಲ್ಲ, ಫಸ್ಟ್ ಇದು ದಪ್ಪ ಇಡಬಾರ್ದು. ಈಗ ಈ ತವ, ಒಂದು ತವ ತಗೊಳ್ವ, ಈ ತವಕ್ಕೆ ಕೂಡ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡುವ. ಈಗ ನಮಗೆ ಇದನ್ನು ಟರ್ನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸೌಟಲ್ಲಿ, ಅದಕ್ಕೆ ಒಂದು ತವವನ್ನು ಹೀಗೆ ಇಟ್ಟು ಇದನ್ನು ಹೀಗೆ ಟರ್ನ್ ಮಾಡಿ ಹಾಕಲಿಕ್ಕೆ. ನಮಗೆ ಇದರಲ್ಲಿ ಮಸಾಲೆ ಎಂತ ಬೇಯಲಿಕ್ಕಿಲ್ಲ, ಬರೇ ಮೊಟ್ಟೆ ಮಾತ್ರ ಬೇಯಲಿಕ್ಕಿರುವುದು ಅಡಿ ಮತ್ತೆ ಮೇಲ್ಭಾಗದು. ನೋಡಿ ಈಗ ಮುಟ್ಟಿ ನೋಡಿ ಫ್ರೈ ಆಗಿದೆ ಅಂತ ಗೊತ್ತಾಗ್ತದೆ. ಫ್ರೈ ಆಗುವಾಗ ನೋಡಿ ಪರಿಮಳ ಬರ್ತದೆ, ಹಾಗೇನೆ ಕಲರ್ ಕೂಡ ಚೇಂಜ್ ಆಗ್ತದೆ. ಈಗ ಗ್ಯಾಸ್ ಆಫ್ ಮಾಡಿದ್ರೆ ಆಯ್ತು. 5 ಮೊಟ್ಟೆನೆ ಹಾಕ್ಬೇಕು ಅಂತಿಲ್ಲ, 4 ಮೊಟ್ಟೆಯಲ್ಲೂ ಮಾಡ್ಬೋದು. ನೋಡಿ ಎಷ್ಟು ದಪ್ಪಾಗಿ ಬಂದಿದೆ ಅಂತ. ಈಗ ನಾನು ಇದನ್ನು ಕಟ್ ಮಾಡ್ತೇನೆ. ನೋಡಿ ಹೇಗೆ ಬಂದಿದೆ ಅಂತ, ಸ್ಟಫ್ಡ್ ಆಮ್ಲೆಟ್ ಒಳಗೆ ಮಸಾಲೆಯಾಗಿ ತುಂಬ ಟೇಸ್ಟ್ ಆಗ್ತದೆ. ಒಂದು ಪೀಸ್ ಆಮ್ಲೆಟಲ್ಲಿ ಒಂದು ಬಟ್ಟಲು ಊಟ ಮಾಡ್ಬೋದು, ಅಷ್ಟೊಂದು ಸೂಪರ್ ಆಗಿ ಬರ್ತದೆ ಖಾರ ಎಲ್ಲ ಖಡಕ್ಕಾಗಿ. ನೋಡಿ ಒಳಗೆ ಬೆಂದಿದೆ, ಬೇಯಲಿಲ್ಲ ಅಂತ ಅನ್ಕೋಬೇಡಿ. ನೋಡಿ ಮೊಟ್ಟೆ ಒಳ್ಳೆ ರೀತಿ ಬೆಂದಿದೆ, ಇದು ಮಸಾಲೆ ಮಾತ್ರ ಟೊಮೆಟೊ ಎಲ್ಲ ಹಾಕಿದ್ದು. ನೋಡಿ ಈ ರೀತಿ ಜೊತೆಗೆ ತೆಗೆದು ಹೀಗೆ ತಿನ್ನಬೇಕು. ನೋಡಿ ಇಷ್ಟೇ ಇಷ್ಟ ಆಯಿತಾ? ಹೇಳಿ ಈಗ ಈ ಆಮ್ಲೆಟ್ ಯಾವಾಗಾದರೂ ಇದ್ದಕ್ಕಿಂತ ಮುಂಚೆ ಮಾಡಿದ್ದೀರಾ ಇಲ್ವಾ ಅಂತ. ಆಯ್ತಾಗಿರಿ, ಇವತ್ತು ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಈ ಆಮ್ಲೆಟ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಸಿಗ್ತೇನೆ ಮುಂದಿನ ರೆಸಿಪಿಯಲ್ಲಿ. ಅಷ್ಟು ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.